ಶ್ರುತಿಯು ತತ್ವ ಜಿಜ್ಞಾಸುಗಳಿಗೆ ನೀವು ಈಗಲೇ ಇಲ್ಲಿಯೇ ಅಮೃತರಾಗಿರುತ್ತೀರಿ ಇಂಥ ಅಮೃತ ಸ್ವರೂಪವನ್ನು ತಿಳಿದುಕೊಂಡು ಮರ್ತ್ಯರು ಎಲ್ಲಿ ನಮ್ಮನ್ನು ಮೀರುವರೋ ಎಂದು ದೇವತೆಗಳು ಕರುಬುತ್ತಿರುವರು ಎಂದು ಹೇಳುತ್ತಿದೆ ಅಮೃತ ಸ್ವಭಾವವೆಂಬುದು ಹೊಸದಾಗಿ ಬರಬೇಕಾಗಿರುವುದಿಲ್ಲ यो विज्ञाने तिष्ठन् विज्ञानादंतरो यम विज्ञानं वेद यस्य विज्ञानं शरीरं यो विज्ञानमंतरो यमयति यशदात्मांतर्यामि मृतः शिक्षा 59 पेजो नंदले नम अण्णा शिक्षा आचार्यनिगे नम्मोळगिन एल्लक्कू ओळगिरुवुदु विज्ञानवो अथवा बुद्धियो ई बुद्धियगिंतलू ओळगिद्दुकोंडु ಇದನ್ನು ನಿಯಮದಿಂದ ಕೆಲಸ ಮಾಡುವಂತೆ ನಿಯಮಿಸುತ್ತಿರುವನಲ್ಲ ಅವನನ್ನು ಈ ಬುದ್ಧಿಯು ಅರಿಯಲಾರದು ಇವನೇ ನಿನ್ನ ಆತ್ಮನಾಗಿರುವ ಅಂತರ್ಯಾಮಿಯು ಅಮೃತನು ಎಂಬುದು ಶ್ರುತಿಯ ಅಭಿಪ್ರಾಯ ನಮ್ಮೆಲ್ಲರ ಆತ್ಮನು ಎಲ್ಲಕ್ಕೂ ತೀರ ಒಳಗಿರುವ ನಮ್ಮ ನಿಜವಾದ ಸ್ವರೂಪವೇ ಆಗಿರುತ್ತಾನೆ ಅವನ ಹಿಡಿತದಲ್ಲಿದ್ದುಕೊಂಡೇ ನಾವು ನಮ್ಮ ಶರೀರೇಂದ್ರಿಯ ಮನಸ್ಸುಗಳ ಎಲ್ಲಾ ವ್ಯಾಪಾರಗಳನ್ನು ಮಾಡುತ್ತಿರುವೆವು ಇವನೇ ನಮ್ಮ ಆತ್ಮನು ಸಂಸ್ಕೃತದಲ್ಲಿ ತೀರ ಹತ್ತಿರವಿರುವುದನ್ನು ಏಷಃ ಇವನು ಎಂಬ ಶಬ್ದದಿಂದ ತಿಳಿಸುತ್ತಾರೆ ಈ ಅಮೃತನಾಗಿರುವ ಪರಮಾತ್ಮನಿಗಿಂತ ನಮಗೆ ಹತ್ತಿರವಿರುವುದು ಮತ್ತೆ ಯಾರೊಬ್ಬನೂ ಇರುವುದಿಲ್ಲ ಏ ಉಪದ್ರಷ್ಟ ಉಪದ್ರಷ್ಟವೇ ಹತ್ತಿರವಿರುವನು ಅಂತ ಗೀತೆ ಅರ್ಥ ಅವನೇ ಎಲ್ಲವನ್ನೂ ನೋಡುತ್ತಾ ಎಲ್ಲವನ್ನೂ ಆಡಿಸುತ್ತಾ ಇರುತ್ತಾನೆ ಅವನೇ ನಮ್ಮ ಆತ್ಮನು ಅಮೃತ ಸ್ವರೂಪನು ಶರೀರವು ಸತ್ತು ಹೋದರೂ ಅವನು ಸಾಯುವಂತಿಲ್ಲ ಈ ಆತ್ಮನು ಇಲ್ಲವೆಂದಾಗಲಿ ನಾಶವಾಗುತ್ತಾನೆಂದಾಗಲಿ ಕಲ್ಪಿಸುವುದಕ್ಕೂ ಆಗುವುದಿಲ್ಲ ಏಕೆಂದರೆ ಯಾವುದಾದರೂ ಇದೇ ಇಲ್ಲ ಎಂಬುದು ನಾಶವಾಯಿತು ಎಂಬುದು ಈ ಸರ್ವಸಾಕ್ಷಿಯ ಆಧಾರದಿಂದಲೇ ನಮಗೆ ತಿಳಿಯಬೇಕಾಗಿರುತ್ತದೆ ಯದಾ ಸರ್ವೇ ಪ್ರಪುಚ್ಛಂತೆ ಕಾಮಾಯೇಸ್ಯ ಹರಿಶಿರಾಃ ಅಥಮರ್ತ್ಯೋಮೃತೋ ಭವತಿ ಅಚ್ಚ ಬ್ರಹ್ಮದಮುಷ್ಟುತೇ ಯದಾ ಸರ್ವೇ ಪ್ರಪುಚ್ಛಂತೆ ಹರಿಯಸ್ಯೇಹ ಗ್ರಂಥಯಃ ಅಥಮರ್ತ್ಯೋಮೃತೋ ಭವತಿ ಏತಾವಧ್ಯನುಶಾಸನಂ ಎಂದು ಯಮನು ನಚಿಕೇತನಿಗೆ ಬೋಧಿಸಿರುತ್ತಾನೆ ಜೀವನ ಹೃದಯದಲ್ಲಿರುವ ಕಾಮಗಳೆಲ್ಲವೂ ಯಾವಾಗ ಬಿಟ್ಟು ಹೋಗುವವೋ ಆಗ ಮರ್ತ್ಯನು ಅಮೃತನಾಗುವನು ಇಲ್ಲಿಯೇ ಇವನು ಬ್ರಹ್ಮನನ್ನು ಪಡೆದುಕೊಳ್ಳುತ್ತಾನೆ ಯಾವಾಗ ಹೃದಯದ ಗಂಟುಗಳೆಲ್ಲವೂ ಬಿಚ್ಚಿಕೊಳ್ಳುವವೋ ಆಗ ಮರ್ತ್ಯನು ಅಮೃತನಾಗುವನು ಇಷ್ಟೇ ಸರ್ವ ವೇದಾಂತಗಳ ಉಪದೇಶವು ನಾವು ಕಾಮದೊಡನೆ ನಂಟು ಮಾಡಿಕೊಂಡಿರುವುದರಿಂದಲೇ ನಮ್ಮ ಪುರುಷಾರ್ಥಕ್ಕೆ ಅಡ್ಡಿಯಾಗಿರುತ್ತದೆ ಕಾಮಗಳು ಇಷ್ಟೇ ಎಂಬ ಲೆಕ್ಕವಿಲ್ಲ ಅವು ಅವಿದ್ಯಾ ಪ್ರತ್ಯಯದ ವಾಸನಾ ರೂಪದಿಂದ ಹೃದಯದಲ್ಲಿ ಹುದುಗಿಕೊಂಡಿರುತ್ತವೆ ನಾನು ಈ ಶರೀರವೋ ಇದು ನನ್ನ ಆಸ್ತಿ ನಾನು ಸುಖಿ ಅಥವಾ ದುಃಖಿ ಎಂಬೀ ಬಗೆಯ ಅವಿದ್ಯಾ ವಾಸನೆಗಳು ಹೃದಯದೊಳಗೆ ಬೆರೆತುಕೊಂಡು ಬಿಟ್ಟಿರುತ್ತವೆ ಉಪ್ಪಿನಕಾಯಿಯು ಉಪ್ಪು ಕಾರಗಳಿಂದ ಊರಿಕೊಂಡಿರುವಂತೆ ಹೃದಯವು ಈ ಅವಿದ್ಯಾ ಕಾಮ ವಾಸನೆಗಳಿಂದ ಊಡಿಕೊಂಡು ಬಿಟ್ಟಿರುತ್ತದೆ ಸಾಯುವಾಗಲೂ ಇವುಗಳು ನಮ್ಮನ್ನು ಬಿಡುವುದಿಲ್ಲ ಹಿಂದಕ್ಕೆ ಒಮ್ಮೆ ಹಿರಿಯೂರಿನಲ್ಲಿ 60 ವರ್ಷದ ಮುದುಕನು ಸಾಯುವ ಸ್ಥಿತಿಯಲ್ಲಿ ನರಳಿಕೊಂಡಿರುವಾಗ ಅವನಲ್ಲಿ ಭಕ್ತಿಯುಳ್ಳ ಇಬ್ಬರು ತಮ್ಮಂದಿರು ಅಣ್ಣ ನಿನ್ನ ಮನಸ್ಸಿನಲ್ಲಿ ಯಾವುದಾದರೂ ಆಸೆ ಇದ್ದರೆ ತಿಳಿಸಿಬಿಡು ಅವಶ್ಯವಾಗಿ ಮಾಡುತ್ತೇವೆ ಎಂದಾಗ ಅವನು ನಾನು ಇನ್ನೊಂದು ಮದುವೆಯಾಗಬೇಕಿತ್ತು ಎಂದನಂತೆ ನೋಡಿ ಸಾಯ ಬಲಗಿದಾರೆ ಮನೋರೋಗ ಬಂದ್ಬಿಟ್ಟಿದೆ ಅವನಿಗೆ ಅದನ್ನ ಮುಂದೆ ಅವನು ಬದುಕಿಕೊಂಡು ಆ ತಮ್ಮಂದಿರ ಸಾಹಸದಿಂದ ಮದುವೆಯಾಗಿ ಪತಿವ್ರತೆಯಾದ ಹೆಂಡತಿಯ ಸೇವೆಯಿಂದ ಚೆನ್ನಾಗಿ ಕೆಲವು ವರ್ಷ ಬದುಕಿ ಬಾಳಿದನಂತೆ ಮಕ್ಕಳು ಆದಂತ ಆಮೇಲೆ ಅದು ಇದೆ ಕೊಟ್ಟಿಲ್ಲ ಸ್ವಾಮಿ ಅಷ್ಟು ಮೊಟಕ್ ಮಾಡಿದ್ದಾರೆ ನೋಡಿ ಹೇಳಿದ ಆ ಕಾಮ ವಾಸನೆ ಎಷ್ಟು ಜೋರಾಗಿರುತ್ತೆ ಅದಕ್ಕೆ ಕೈಯಿಂದ ಒಂದು ಹಿಡಿ ಇದು ಹಿಟ್ಟನ್ನ ಪಿಂಡ ಕಟ್ಟೋ ಶಕ್ತಿ ಇದ್ಬಿಟ್ರೆ ಸಾಕು ಕಾಮ ಇರುತ್ತೆ ಅಂತ ಅಷ್ಟು ಶಕ್ತಿ ಹೋದ ಕಾಮ ಹೋಗುತ್ತೆ ಅಂತ ಅಲ್ಲಿ ಅಷ್ಟು ಶಕ್ತಿ ಇದು ಕಾಮ ಹೋಗಲ್ಲ ಅಂತ ಹಿಟ್ಟನ್ನ ಮುದ್ದೆ ಮಾಡುವಷ್ಟು ಶಕ್ತಿ ಕೈಯಲ್ಲಿ ಇದ್ಬಿಟ್ರೆ ಸಾಕು ಕಾಮ ವಾಸನೆ ಹೋಗಲ್ಲ ಅನ್ನೋರು ಹೀಗಿರುತ್ತದೆ ಕಾಮವಾಸನೆ ಎಂಬುದು ಹೀಗಿರುತ್ತೆ ಕಾಮವಾಸನೆ ಅನ್ನೋದು ಒಂದು ಎಕ್ಸ್ಟ್ರಾ ಮೆಟ್ರಿ
ನಾವು ಮನಸ್ಸಿನೊಳಗೆ ಹೀಗೆ ಅನೇಕ ಅವಿದ್ಯಾ ಸಂಸ್ಕಾರಗಳನ್ನು ಕಟ್ಟಿಕೊಂಡೆ ಎಲ್ಲಿಗಾದರೂ ಹೋಗಬೇಕೇ ಹೊರತು ಅವುಗಳನ್ನು ಹಿಂದೆ ಬಿಟ್ಟು ಒಂದು ಹೆಜ್ಜೆಯನ್ನು ಇಡುವುದಕ್ಕೆ ಆಗುವಂತಿರುವುದಿಲ್ಲ ಶಂಕರಾಚಾರ್ಯರು ತಮ್ಮ ಮೋಹ ಮುದ್ಗರದಲ್ಲಿ ಕಾತೆ ಕಾಂತಾ ಕಶ್ಚೇ ಪುತ್ರ ಸಂಜಾರೋಯಮ ತೀವ ವಿಚಿತ್ತ ಕಷ್ಟತ್ವಂ ಕಷ್ಟತ್ವಂ ಕಕ್ಕುದ ಆಯಾತ ತತ್ವಂ ಚಿಂತಯ ಇದಿದಂ ಭ್ರಾತಃ ನಿಮ್ಮ ಹೆಂಡತಿ ಯಾರು ನಿನ್ನ ಮಗನು ಯಾರು ಈ ಸಂಸಾರವು ಅತಿ ವಿಚಿತ್ರವಾಗಿರುತ್ತದೆ ನೀನು ಯಾರವನು ಯಾರು ಎಲ್ಲಿಂದ ಬಂದಿರುವೆ ಈ ತತ್ವವನ್ನು ಆಲೋಚನೆ ಮಾಡಣ್ಣ ಎಂದು ಬರೆದಿರುವಂತೆ ಜೀವನದಲ್ಲಿ ನಮಗೂ ಬಾಹ್ಯ ವಿಷಯಗಳಿಗೂ ಸಂಬಂಧವೇನು ಎಂಬುದನ್ನು ಮನಮುಟ್ಟಿ ವಿಚಾರ ಮಾಡಿದರೆ ಇವು ನಾನು ಹುಟ್ಟುವ ಮುಂಚೆ ನನಗೆ ಸಂಬಂಧಿಸಿರಲಿಲ್ಲ ಸತ್ತ ಮೇಲಂತೂ ಇರುವುದೇ ಇಲ್ಲ ಆದ್ದರಿಂದ ನನಗೂ ಇವಕ್ಕೂ ಯಾವ ಸಂಬಂಧವೂ ಇಲ್ಲವೇ ಇಲ್ಲ ಎಂಬುದನ್ನು ವಿಚಾರ ಮಾಡುತ್ತಾ ಹೊರಟು ನಿಶ್ಚಯಿಸಿದರೆ ಈ ಶರೀರಾದಿಗಳು ಕೂಡ ನಮಗೆ ನಿಜವಾಗಿ ಸಂಬಂಧಪಟ್ಟಿಲ್ಲವೆಂಬ ನಿಶ್ಚಯವಾಗುವುದು ಆಗ ಕಾಮಗಳು ನಮ್ಮನ್ನು ಬಿಟ್ಟು ತೊಲಗುವುವು ಭರ್ತೃಹರಿ ನಿರ್ವೇದ ಎಂಬ ನಾಟಕವೊಂದು ಸಂಸ್ಕೃತದಲ್ಲಿದೆ ಅದು ಕನ್ನಡಕ್ಕೂ ಇಳಿದದ್ದನ್ನು ನಾನು ನೋಡಿದ್ದೇನೆ ಕನ್ನಡದಲ್ಲಿ ಭರ್ತೃಹರಿ ನಿರ್ವೇದ ಸ್ವಾಮಿ ನೋಡಿದಾರಂತೆ ಅಲ್ಲಿ ಭರ್ತೃಹರಿ ಎಂಬ ರಾಜನು ತನ್ನ ಸಾವಿನ ವಿಷಯವಾದ ಸುಳ್ಳು ಸುದ್ದಿಯನ್ನು ಕೇಳಿ ತನ್ನ ಮೋಹದ ಮಡದಿಯಾದ ರಾಣಿಯು ತಟ್ಟನೆ ಪ್ರಾಣವನ್ನು ಬಿಟ್ಟದ್ದನ್ನು ಸಹಿಸಲಾರದೆ ಅವಳ ಶವವನ್ನು ತನ್ನ ಎದೆಯ ಮೇಲೆ ಇಟ್ಟುಕೊಂಡು ಸಾಯುವೆನು ನನ್ನ ಎದೆಯ ಮೇಲೆ ಇಟ್ಟುಕೊಂಡು ಸಾಯುವೆನು ಮುಂದಿನ ಜನ್ಮದಲ್ಲಾದರೂ ಆಕೆಯ ಸಮಾಗಮವು ನನಗೆ ಆಗಲಿ ಎಂದು ಶೋಕಿಸುತ್ತಿದ್ದಾಗ ಗೋರಖನಾಥರೆಂಬ ಮಹಾತ್ಮರು ಆತನಿಗೆ ತತ್ವಬೋಧೆಯನ್ನು ಮಾಡಿದ್ದರ ಪರಿಣಾಮದಿಂದ ವೈರಾಗ್ಯವು ಉಂಟಾದ ಪರಿಯನ್ನು ವರ್ಣಿಸಿರುತ್ತದೆ ಯಾರಿಗೆ ಯಾವುದು ಪ್ರಿಯವಾಗಿರುವುದೋ ಅದು ಅವರನ್ನು ಬಿಟ್ಟು ಅಗಲಿದರೆ ಅಥವಾ ನಾಶವಾದರೆ ತಾವೇ ಸತ್ತಂತೆ ಎಂದು ಅವರು ಭಾವಿಸಿಕೊಳ್ಳುತ್ತಾರೆ ಅದರಲ್ಲಿರುವ ವೃತಾಭಿಮಾನವು ಹೋದಂತೆ ಕೂಡಲೇ ಹೋಯಿತೆಂದರೆ ಕೂಡಲೇ ಅವುಗಳ ಕಾಮದ ವಾಸನೆಯು ಹೃದಯದಿಂದ ಕಳಚಿ ಬೀಳುತ್ತದೆ ಎಂಬ ಶ್ರುತಿ ವಾಕ್ಯದಂತೆ ಯಾವುದೊಂದಕ್ಕಾಗಿಯೂ ನಾವು ಅದನ್ನು ಪ್ರೀತಿಸುತ್ತಿರುವುದಿಲ್ಲ ನಮ್ಮ ಆತ್ಮನಲ್ಲಿರುವ ಪ್ರೀತಿಯಿಂದಲೇ ನಮ್ಮ ತೃಪ್ತಿಗಾಗಿಯೇ ಅದನ್ನು ಪ್ರೀತಿಸುತ್ತಿರುತ್ತೇವೆ ಹೀಗೆ ಎಲ್ಲಕ್ಕಿಂತ ಆತ್ಮನೇ ಪ್ರಿಯನಾದವನು ಆತ್ಮನಿಗೆ ಯಾವುದೊಂದರ ನಂಟು ನಿಜವಾಗಿರುವುದಿಲ್ಲ ಅವನು ಅದ್ವಿತೀಯನು ಎಂಬುದನ್ನು ಅರಿತುಕೊಂಡರೆ ಕೂಡಲೇ ಕಾಮಗಳು ಕಳಚುವುವು ನಾವು ಅಮೃತ ಸ್ವರೂಪರೆಂಬ ಅರಿವು ತಳಾರನೆ ಮನಸ್ಸಿನಲ್ಲಿ ಮಿಂಚುವುದು ಅವಸ್ಥಾತ್ರಯ ನಾವು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪರೇ ಆಗಿದ್ದರೂ ಆ ಸ್ವರೂಪದ ಜ್ಞಾನವಿಲ್ಲದ್ದರಿಂದ ಅವಿದ್ಯೆಯಿಂದ ಅಶುದ್ಧರು ಅಜ್ಞಾನಿಗಳು ಬದ್ಧರು ಎಂದುಕೊಂಡಿರುತ್ತೇವೆ ಆತ್ಮಜ್ಞಾನಿಯು ನಿತ್ಯ ತೃಪ್ತನು ಎಂಬುದು ಹಾಗಿರಲಿ ಅವನನ್ನು ಪೂಜಿಸುವವರು ಐಶ್ವರ್ಯವಂತರಾಗುವವರು ಐಶ್ವರ್ಯ ಅವರನ್ನು ಪೂಜಿಸುವವರು ಐಶ್ವರ್ಯವಂತರಾಗುವವರು ಆತ್ಮಗ್ರಂ ಹರ್ಚೆಯೇ ಭೂತಿಕಾಮಹ ಆತನನ್ನು ಯಾರು ಪೂಜಿಸುವರೋ ಅವರಿಗೆ ಮತ್ತೆ ಜನ್ಮವೇ ಇರುವುದಿಲ್ಲ ಉಪಾಸತೆ ಪುರುಷಂ ಯೇ ಹ್ಯಕಾಮಾಹ ತೇ ಶುಕ್ರಭೇದ ಇತಿ ವರ್ತಂತಿ ಧೀರಾಹ ಎಂದು ಶ್ರುತಿಯು ಹೇಳುತ್ತಿದೆ ಹೀಗೆ ನಾವು ದೀನರು ಎಂಬ ಭಾವನೆಯೇ ಇರುತ್ತದೆ ಆದರೆ ಎಷ್ಟು ಕಾಮಗಳು ನಮಗೆ ಲಭಿಸಿದರೂ ಇನ್ನು ಸಾಕು ಎನ್ನುವ ಕಾಲವು ಬರಲಾರದು ನ ಜಾತು ಕಾಮ ಕಾಮ ಕಾಮನಾಮಿಷ್ಟವರ್ತಿ ಎಂದು ಯಯಾತಿಯು ಹೇಳಿರುವಂತೆ ಕಾಮಗಳು ಭೋಗದಿಂದ ಎಂದಿಗೂ ಆರುವುದಿಲ್ಲ ತುಪ್ಪ ಹಾಕಿದ ಬೆಂಕಿಯಂತೆ ಇನ್ನಷ್ಟು ಹೆಚ್ಚುತ್ತಲೇ ಇರುತ್ತವೆ ಬೇಕು ಬೇಕು ಎಂಬ ಮನೋಭಾವವಿದ್ದವರಿಗೆ ರಾಜನ ಹೆಂಡತಿಯಾದ ಮೇಲೂ ಗುಟ್ಟಿನಲ್ಲಿ ಭಿಕ್ಷೆ ಬೇಡಿಯೇ ಊಟ ಮಾಡುತ್ತಿದ್ದ ತಿರುಕಳವಳಂತೆ ಬೇಡುವ ಮನೋಭಾವವು ತಪ್ಪಲಾರದು ನಿಜವಾಗಿ ನಮ್ಮ ಸ್ವಭಾವದಲ್ಲಿ ಯಾವ ಹೆಚ್ಚು ಕುಂದುಗಳು ಇರುವುದಿಲ್ಲ ಆಡನಿದ್ರೆಯಲ್ಲಿರುವಾಗ ಯಾವ ಶರೀರ ಪರಿಚ್ಛೇದವೂ ನಮಗೆ ಇಲ್ಲದಿದ್ದರೂ 5.5 ಅಡಿಯಷ್ಟು ನೆಲದಲ್ಲಿ ಬಿದ್ದುಕೊಂಡಿದ್ದೆವು ಎಂಬ ಭಾವನೆಯೇ
ಎಚ್ಚರದಲ್ಲಿ ಬರುತ್ತದೆ. ಎಚ್ಚರದಲ್ಲಿ ನಾವು ಕಾಣುತ್ತಿರುವ ಜಗತ್ತೆಲ್ಲವೂ ನಮಗೆ ಸಂಬಂಧಪಟ್ಟಿದೆ ಪಟ್ಟಿರುತ್ತದೆ ಎಂದು ನಮ್ಮ ಆತ್ಮನು ವೈಶ್ವಾನರನೇ ಸರ್ವಭೂತಗಳಿಗೂ ಆತ್ಮನೇ ಎಂದು ಶ್ರುತಿಯು ಡಂಗುರವನ್ನು ಹೊಡೆಯುತ್ತಿದೆಯಾದರೂ ನಾವು ಆ ಜಗತ್ತಿನೊಳಗೆ ಇದ್ದುಕೊಂಡು ಅರಿಯುತ್ತಲೂ ಮಾತನಾಡುತ್ತಲೂ ಕರ್ಮಗಳಲ್ಲಿ ತೊಡಗುತ್ತಲೂ ಇದ್ದುಕೊಂಡು ಎಚ್ಚರವನ್ನು ಎಚ್ಚರದ ಅವಸ್ಥೆಯನ್ನು ವ್ಯವಹಾರಾವಸ್ಥೆಯಾಗಿ ಮಾಡಿಕೊಂಡಿರುವೆವೋ, ಸ್ವಪ್ನವೆಂಬ ಅವಸ್ಥೆಯು ಎಚ್ಚರದ ಪ್ರತಿಕ್ರಿಯೆಯೊಂದೇ ಆ ಕಾಲಕ್ಕೆ ಎಚ್ಚರವೆಂದೇ ತೋರುತ್ತಿರುವುದು, ಆದರೂ ಅದು ಎಚ್ಚರಕ್ಕಿಂತ ತೀರ ಬೇರೆಯಾಗಿ ಇದ್ದುಕೊಂಡಿರುತ್ತದೆ. ಎಚ್ಚರ ಕನಸುಗಳಲ್ಲಿ ಒಂದವಸ್ಥೆಯಲ್ಲಿರುವ ಯಾವುದೊಂದು ಸಣ್ಣ ವಸ್ತುವನ್ನು ಮತ್ತೊಂದಕ್ಕೆ ಒಯ್ಯುವುದು ಯಾರಿಗೂ ಸಾಧ್ಯವಿರುವುದಿಲ್ಲ. ಕನಸನ್ನು ಆಗ್ಗೆ ಕನಸೇ ಎಂದು ಗೊತ್ತುಪಡಿಸುವುದು ಯಾರೊಬ್ಬರಿಗೂ ಸಾಧ್ಯವಿರುವುದಿಲ್ಲ. ಅದಂತಿರಲಿ ಈಗ ಇದು ಎಚ್ಚರವೆಂದು ತಾನೇ ಹೇಗೆ ನಿರ್ಧರಿಸೋಣ? ಹೇಗಿದೆ ಈ ಜಾಗೃತ ಸ್ವಪ್ನಗಳ ಮಾಯಾ ಚಿತ್ರ? ನಾವು ಎಚ್ಚರವಾಗಿದ್ದೇವೆ ಎನ್ನುವಾಗಲೂ ಆ ಅವಸ್ಥೆಯು ನಿಜವಾದ ನಮ್ಮ ನಿತ್ಯಾನುಭವ ಸ್ವರೂಪವೆಂಬ ಸಮುದ್ರದಲ್ಲಿ ಎದ್ದುಕೊಂಡಿರುವ ಲತೆಯಂತೆ ತೋರಿಕೊಳ್ಳುವ ಒಂದು ಕಲ್ಪನಾ ವಿಶೇಷ ಮಾತ್ರವಾಗಿರುತ್ತದೆ. ನಿಧಾನವಾಗ್ತೇನೆ. ಹೀಗೆಯೇ ಸ್ವಪ್ನವೆಂಬುದು ಒಂದು ವಿಕಲ್ಪ ಮಾತ್ರ, ಅದನ್ನೇ ನಾವು ಈಗ ಎಚ್ಚರವೆಂದುಕೊಳ್ಳುವ ಆಗ್ಗೆ ಅದನ್ನೇ ನಾವು ಆಗ್ಗೆ ಎಚ್ಚರವೆಂದುಕೊಳ್ಳುತ್ತಿರುವೆವು. ಯಾವುದು ಈಗಿನ ಅವಸ್ಥೆಯೋ ಅದು ಎಚ್ಚರ, ಯಾವುದು ಎಚ್ಚರವೆಂದು ತೋರಿಕೊಂಡು ಬಾಧಿತವಾಗುತ್ತದೆಯೋ ಅದು ಕನಸು. ಇವೆರಡರಲ್ಲಿ ಯಾವುದನ್ನು ಎಚ್ಚರವೆನ್ನಬೇಕೆನ್ನುವುದಕ್ಕೆ ಯಾವ ಹೆಗ್ಗುರುತನ್ನು ನಾವು ತೋರಿಸುವ ಹಾಗಿಲ್ಲ. ಹೆಚ್ಚೇನು, ಜಾಗ್ರತ್ ಸ್ವಪ್ನ ಸುಸುಪ್ತಿಗಳು ನಮಗೆ ಆಗುತ್ತಿವೆ ಎಂಬುದಕ್ಕೆ ಅವುಗಳು ತೋರಿ ಹಾರುವವೆಂಬುದೊಂದನ್ನು ಬಿಟ್ಟರೆ ಮತ್ತೆ ಯಾವ ಪ್ರಮಾಣವೂ ನಮಗೆ ಇರುವುದೇ ಇಲ್ಲ. ಈ ಮೂರು ಹುಸಿ ತೋರಿಕೆಗಳ ವಿಕಲ್ಪ ರಾಶಿಯೇ ಅನಾತ್ಮ ಜಗತ್ತು. ನಿಜವಾಗಿ ಆತ್ಮನಿಗೆ ಯಾವ ಅವಸ್ಥೆಯೂ ಇಲ್ಲವೆಂಬುದನ್ನು ತಿಳಿಸಿಕೊಡುವುದಕ್ಕಾಗಿ ಶ್ರುತಿಯು ನಾ ಬಹಿಷ್ಪ್ರಜ್ಞ ನೋ ಭಯತಃ ಪ್ರಜ್ಞ ನಾ ಪ್ರಜ್ಞಾನಘನಂ ನಾ ಪ್ರಜ್ಞಂ ನಾ ಪ್ರಜ್ಞಂ ಎಂದು ನಮ್ಮ ಸ್ವರೂಪವನ್ನು ವಿವರಿಸಿದೆ. ನಮಗೆ ಯಾವ ಬಗೆಯ ಅರಿವಾಗಲಿ ಮರವೆಯಾಗಲಿ ಯಾವಾಗಲೂ ಇರುವುದಿಲ್ಲ. ನಾವು ಎಂದೆಂದಿಗೂ ಕೇವಲ ಅನುಭವ ಸ್ವರೂಪರಾಗಿಯೇ ಇರುತ್ತೇವೆ. ಅವಸ್ಥಾತ್ರಯ ಮೂರು ಅವಸ್ಥೆಗಳ ಗುಂಪು ಎಂಬ ಮಾತೇ ಅರ್ಥವಿಲ್ಲದ್ದು. ಏಕೆಂದರೆ ಅವುಗಳನ್ನು ದ್ರವ್ಯವೆಂದಾಗಲಿ ಗುಣವೆಂದಾಗಲಿ ಕ್ರಿಯೆಯೆಂದಾಗಲಿ ಸಾಮಾನ್ಯವೆಂದಾಗಲಿ ವಿಶೇಷವೆಂದಾಗಲಿ ಅಭಾವವೆಂದಾಗಲಿ ಕರೆಯುವುದಕ್ಕೆ ಬರುವುದಿಲ್ಲ. ಏಕೆಂದರೆ ಎಚ್ಚರವೆಂಬ ಅವಸ್ಥೆಯಲ್ಲಿಯೇ ನಮಗೆ ತೋರುವ ಪದಾರ್ಥಗಳನ್ನು ದ್ರವ್ಯ ಗುಣಾದಿಗಳೆಂದು ತಾರ್ಕಿಕರು ವ್ಯವಹರಿಸುತ್ತಾರೆ. ಇಡೀ ಜಾಗೃತ ಅವಸ್ಥೆಯನ್ನು ದ್ರವ್ಯವೆಂದಾಗಲಿ ಗುಣವೆಂದಾಗಲಿ ಅಥವಾ ಮತ್ತೆ ಯಾವುದಾದರೊಂದು ಪದಾರ್ಥವೆಂದಾಗಲಿ ಹೇಗೆ ಕರೆಯಬೇಕು? ಪದಾರ್ಥವೆಂಬ ಪದಕ್ಕೆ ಅರ್ಥವಾಗುವುದು ಪದವೆಂಬುದಾಗಲಿ ಅದರ ಅರ್ಥವೆಂಬುದಾಗಲಿ ಜಾಗೃತ ಅವಸ್ಥೆಯಲ್ಲಿ ಮಾತ್ರ ನಮಗೆ ತೋರುತ್ತದೆ. ಆದ್ದರಿಂದ ಎಚ್ಚರ ಎಂಬುದು ಪದವೂ ಅಲ್ಲ ಅರ್ಥವೂ ಅಲ್ಲ. ಈ ಅವಸ್ಥೆಗಳೆಂಬುವು ಕಾಲದಲ್ಲಿ ಒಂದಾಗುತ್ತಲೊಂದು ಆಗುವ ಘಟನೆಗಳಲ್ಲ. ಎಚ್ಚರ ಪದವೂ ಅಲ್ಲ ಪದಾರ್ಥವೂ ಅಲ್ಲ ಅಂತ ಹೇಳಿದ್ರೆ ಅರ್ಥವೂ ಅಲ್ಲ. ಪದ ಪದಾರ್ಥ ಅನ್ನೋದು ಅವಸ್ಥೆ ಒಳಗ್ ಬರುವಂತ ಒಂದು ವ್ಯವಹಾರ. ಅವಸ್ಥೆ ಒಳಗಡೆ ದೇಶ ಕಾಲದ ಒಳಗಡೆ ಪದ ಪದಾರ್ಥ ಅಂತ ಬಳಸ್ತಿದೀವಿ. ಅದನ್ನ ತಗೊಂಡು ಎಚ್ಚರ ಅನ್ನೋದು ಬಳಸ್ಬೇಕಾದ್ರೆ ಆ ಎಚ್ಚರದಲ್ಲಿ ಜಾತಿ ದ್ರವ್ಯ ಗುಣ ಕ್ರಿಯೆ ಸಂಬಂಧ ನಾಲ್ಕು ಶಬ್ದ ಪ್ರವೃತ್ತಿ ನಿಮಿತ್ತ ಇರ್ಬೇಕಲ್ಲ. ಅದು ಅವಸ್ಥೆಗೆ ಇಲ್ಲ. ಎಚ್ಚರ ಅನ್ನೋದು ಒಂದು ಜಾತಿ ಇಲ್ಲ, ಎಚ್ಚರ ಅನ್ನೋದು ಒಂದು ಗುಣ ಅಲ್ಲ, ಎಚ್ಚರ ಅನ್ನೋದು ಒಂದು ಕ್ರಿಯೆ ಅಲ್ಲ, ಎಚ್ಚರ ಅನ್ನೋದಕ್ಕೆ ಸಂಬಂಧ ಇಲ್ಲ, ಜಾತಿ ಕ್ರಿಯಾಗುಣ ಸಂಬಂಧಗಳು ಇಲ್ಲದೆ ಅವಸ್ಥೆ ಒಳಗಿರುವಂತಹ ಪದವನ್ನು ತಗೊಂಡು ಇಡೀ ಅವಸ್ಥೆಗೆ ಹಾಕೋದು ಆಗಲ್ಲ. ಏನೋ ಇಟ್ಕೊಂಡಿದೀವಿ ಅಷ್ಟೇ, ಎಚ್ಚರ ಅಂತ ಒಂದು ಪದ ಇದೆ ಅದಕ್ಕೆ ಅರ್ಥ ಇದೆ ಅಂತ. ಹಾಗೆ
ಅವಸ್ಥೆ ಒಳಗಿರುವ ಪದದ ಅರ್ಥದಂತೆ ಎಚ್ಚರ ಎಂಬುದು ಪದವೂ ಅಲ್ಲ ಅದಕ್ಕೆ ಅರ್ಥವೂ ಇಲ್ಲ. ಈ ಅವಸ್ಥೆಗಳೆಂಬ ಈ ಅವಸ್ಥೆಗಳೆಂಬವು ಕಾಲದಲ್ಲಿ ಒಂದಾಗುತ್ತಲೊಂದು ಆಗುವ ಘಟನೆಗಳಲ್ಲ. ಏಕೆಂದರೆ ಕಾಲವೇ ಭಾವನೆಯು ನಮಗೆ ಎಚ್ಚರದ ಅಥವಾ ಕನಸಿನೊಳಗೆ ತೋರುವ ಒಂದು ಪದಾರ್ಥ. ಅದೇ ಆದ ಏಕೆಂದರೆ ಕಾಲವೆಂಬ ಭಾವನೆಯು ನಮಗೆ ಎಚ್ಚರದೊಳಗೆ ಅಥವಾ ಕನಸಿನೊಳಗೆ ತೋರುವ ಒಂದು ಪದಾರ್ಥದ ಹೆಸರು. ಆ ಎರಡು ಅವಸ್ಥೆಗಳೊಳಗಲ್ಲವೇ ಅಲ್ಲದೆ ನಮಗೆ ಕಾಲದ ಆಧಾರದಿಂದ ಘಟನೆಗಳು ಒಂದಾಗುತ್ತಲೊಂದು ಆಗುತ್ತಿರುವವು ಎಂಬ ಭಾವನೆಯುಂಟಾಗುವುದು. ಇನ್ನು ಈ ಅವಸ್ಥೆಗಳೆಂಬುವು ದೇಶದಲ್ಲಿ ಒಂದರ ಪಕ್ಕದಲ್ಲಿ ಒಂದರಂತೆ ಕಾಣುವ ಪದಾರ್ಥಗಳು ಅಲ್ಲ. ಇದು ಹೇಗೆಂದರೆ ದೇಶ ಎಂಬ ಭಾವನೆಯು ನಮಗೆ ಎಚ್ಚರದಲ್ಲಾಗಲಿ ಕನಸಿನಲ್ಲಾಗಲಿ ತೋರುವ ಆಕಾರದ ಅಪೇಕ್ಷೆಯಿಂದ ಉಂಟಾಗುತ್ತದೆ. ಅಲ್ಲಿ ಇಲ್ಲಿ ಎಂದು ನಾವು ಭಾವಿಸುವುದಲ್ಲದೆ ದೇಶ ಪ್ರತ್ಯಯಕ್ಕೆ ಆಧಾರ. ಆದರೆ ಜಾಗೃತಾಗಲಿ ಸ್ವಪ್ನವಾಗಲಿ ಸುಷುಪ್ತಿಯಾಗಲಿ ಎಲ್ಲಿರುವವು, ಅವಕ್ಕೆ ಆಧಾರವಾಗಿ ಯಾವ ದೇಶವಿದೆ, ಈ ದೇಶ ಭಾವನೆಗೆ ಆಸ್ಪದವಾಗಿ ಯಾವುದು? ಹೌದು, ಯಾವುದು ಯಾವುದೊಂದು ತುಂಬಾ ಅಕ್ಷರ ತಕ್ಕೋತೀರ ಅವರ ಆ ದೇಶ ಭಾವನೆ ಈ ದೇಶ ಭಾವನೆ. ಆದ್ದರಿಂದ ಅವಸ್ಥೆಗಳು ಯಾವುದಾದರೂ ಒಂದು ದೇಶದಲ್ಲಿಲ್ಲ, ಯಾವುದಾದರೂ ಒಂದು ಕಾಲದಲ್ಲಿಯೂ ಆಗುವುದಿಲ್ಲ. ದೇಶ ಕಾಲ ಭಾವನೆಗಳ ನಿಜ ಏನೆಂಬುದನ್ನು ಅರಿಯದೆ ಮೂರು ಅವಸ್ಥೆಗಳು ಆಗುತ್ತಿರುವವೆಂದು ನಾವು ಮಾತನಾಡುತ್ತಿರುವೆವು. ದೇಶದ ಆಧಾರವಿಲ್ಲದೆ, ಕಾಲದ ಆಧಾರವೂ ಇಲ್ಲದೆ ಸಂಖ್ಯೆ ಎಂಬ ಭಾವನೆಯಾದರೂ ಎಲ್ಲಿಂದ ಬರಬೇಕು? ಆದ್ದರಿಂದ ನಾವು ಅವಸ್ಥೆಗಳನ್ನು ಎಣಿಸುವುದಕ್ಕೆ ಆಗುವುದಿಲ್ಲ. ಎಚ್ಚರ, ಕನಸು, ಗಾಢ ನಿದ್ರೆ ಎಂಬ ಮಾತುಗಳು ಮೂರು ಎಂದು ಬೇಕಾದರೆ ಹೇಳಬಹುದು. ಏಕೆಂದರೆ ಈ ಮಾತುಗಳನ್ನು ನಾವು ಒಂದೇ ಕಾಲದಲ್ಲಿ ಒಂದೊಂದಾಗಿ ಉಚ್ಚರಿಸುವುದಕ್ಕೆ ಆಗುತ್ತದೆ. ಅವಸ್ಥೆಗಳು ಒಂದರಿಂದ ಒಂದು ಬಂದಿರುತ್ತವೆ ಎನ್ನುವುದಕ್ಕೆ ಬರುವುದಿಲ್ಲ. ಏಕೆಂದರೆ ಮಣ್ಣಿನಿಂದ ಮಡಕೆಯುಂಟಾಗುವಂತೆ ಅಥವಾ ಗುಂಡು ಹಾರಿಸಿದ ತುಪಾಕಿಯಿಂದ ಶಬ್ದವು ಎದ್ದುಕೊಳ್ಳುವಂತೆ ಇವು ಯಾವುದೊಂದು ಸಮಾನ ಕಾಲ ದೇಶಗಳಲ್ಲಿ ತೋರುವುದೇ ಇಲ್ಲ. ಆದ್ದರಿಂದಲೇ ಇವು ಹುಟ್ಟಿರುವವೆಂದಾಗಲಿ ಹೋದವೆಂದಾಗಲಿ ಒಂದಕ್ಕೊಂದೊಂದು ಸಂಬಂಧಪಟ್ಟಿವೆ ಎಂದಾಗಲಿ ಒಂದಕ್ಕಿಂತ ಒಂದು ಭಿನ್ನವೆಂದಾಗಲಿ ಅಭಿನ್ನವೆಂದಾಗಲಿ ಹೇಗೂ ನಿಶ್ಚಯಿಸುವುದಕ್ಕೆ ಬರುವಂತಿಲ್ಲ. ಇವುಗಳ ಸ್ವರೂಪ, ಸ್ಥಿತಿ, ವ್ಯಾಪಾರ, ಫಲ ಮುಂತಾಗಿ ಏನೊಂದನ್ನೂ ನಾವು ನಿಶ್ಚಯಿಸುವ ಹಾಗಿಲ್ಲ. ಕೆಲವು ಒಗಟುಗಳನ್ನು ಬಿಡಿಸುವುದು ಆಗಲಾರದು ಎಂಬುದನ್ನು ತಿಳಿಸುವುದಕ್ಕೆ ಸಂಸ್ಕೃತದಲ್ಲಿ ಅವಧಿರ್ ಬ್ರಹ್ಮಣೋ ವಯಃ, ಇದನ್ನು ಬಿಡಿಸುವುದಕ್ಕೆ ಚತುರ್ಮುಖ ಬ್ರಹ್ಮನ ಆಯಸ್ಸಿನಷ್ಟು ಕಾಲಾವಧಿಯನ್ನು ಬೇಕಾದರೆ ತೆಗೆದುಕೊಳ್ಳಿರಿ ಎಂದು ಹೇಳುವುದುಂಟು. ನಿಜವಾಗಿಯೂ ಈ ಅವಸ್ಥೆಗಳನ್ನು ನಿಶ್ಚಯಿಸಿ ವ್ಯವಸ್ಥೆಗೊಳಿಸುವುದಕ್ಕೆ ಹೊರಟವರು ಈ ದುರವಸ್ಥೆಗೀಡಾಗುವರು. ಇದೇನು ಮಾಯೆಯನ್ನು ಮಾಡಿದಿರಿ ಎಂದು ಕೇಳಬೇಡಿ. ನಾನೇನು ಕಣ್ಣು ಕಟ್ಟು ವಿದ್ಯೆಯಿಂದ ಯಾರನ್ನೂ ಮಂಕುಗೊಳಿಸುವುದಕ್ಕೆ ಹೊರಟಿಲ್ಲ. ಅವಸ್ಥೆಗಳು ವಿಕಲ್ಪ ಮಾತ್ರ. ಹೀಗೆಂಬುದು ನಮ್ಮೆಲ್ಲರ ಅನುಭವದ ಆಧಾರದಿಂದಲೇ ಗೊತ್ತಾಗುವಂತಿದೆ. ನಾವು ಎಚ್ಚರವೆಂಬ ವ್ಯವಹಾರಾವಸ್ಥೆಯನ್ನೇ ಎಲ್ಲಕ್ಕೂ ಹೆಚ್ಚಿನ ಅವಸ್ಥೆ ಎಂದು ಇಟ್ಟುಕೊಂಡು ಅದರ ಕಣ್ಣಿನಿಂದಲೇ ಸ್ವಪ್ನ ಸುಷುಪ್ತಿಗಳನ್ನು ನೋಡುತ್ತಿರುವುದರಿಂದ ಎಚ್ಚರದ ಪದಾರ್ಥಗಳಿಗೆ ಅನ್ವಯಿಸುವ ಶಬ್ದ ಪ್ರತ್ಯಯಗಳನ್ನೇ ಅವಸ್ಥೆಗಳಿಗೂ ತಾಕಿಸುವುದಕ್ಕೆ ಹೊರಟಿರುವುದರಿಂದ ಹೀಗೆಲ್ಲ ನಮಗೆ ತೊಡಕುಗಳು ತೋರಿಕೊಳ್ಳುತ್ತಿರುವವು. ಅನುಭವಕ್ಕನುಗುಣವಾಗಿ ತೋರಿದ್ದನ್ನು ತೋರಿದಂತೆಯೇ ಹಿಡಿದು ತರ್ಕದ ಒರೆಗಲ್ಲಿಗೆ ತಿಕ್ಕಿ ನೋಡಿದರೆ ಆಗ ಅವಸ್ಥೆಗಳ ನಿಜವು ಬಯಲಾಗುವುದಷ್ಟೇ. ಜಾಗೃತ ಸ್ವಪ್ನ ಸುಷುಪ್ತಿಗಳು ವಿಕಲ್ಪ ಮಾತ್ರವೇ, ನಿಜವಾಗಿ ಅವು ಇಲ್ಲವೇ ಇಲ್ಲ ಎಂಬುದೇ ನಿಜವಾದರೆ
ನಿಜವಾಗಿಯೂ ಇರುವ ವಸ್ತು ಯಾವುದು ಎಂದು ನೀವು ಕೇಳಬಹುದು. ಯಾವ ಅನುಭವಕ್ಕೆ ಇವು ತೋರುತ್ತಿರುವವೋ, ಇವು ತೋರಿ ಹಾರುವಾಗಲೂ ಯಾವ ನಿಮ್ಮ ಅನುಭವ ರೂಪವೂ ಸ್ವಲ್ಪವೂ ಏರುಪೇರಿಲ್ಲದೆ, ಸ್ವಲ್ಪವೂ ಮಾರ್ಪಾಡಿಲ್ಲದೆ ತಾನು ಇದ್ದಂತೆಯೇ ಇರುವುದೋ, ಆ ಅನುಭವವೇ ನಿಜವಾಗಿ ಇರತಕ್ಕದ್ದು. ಇದ್ದದ್ದು ಹೋಗಲಾರದು ಗುರುಗಳೇ, ಇದ್ದದ್ದು ಹೋಗಲಾರದು ಇಲ್ಲದ್ದು ಬರಲಾರದು. ಇದ್ದದ್ದು ಹೋಗಲಾರದು ಇಲ್ಲದ್ದು ಬರಲಾರದು. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಎಂದಲ್ಲವೇ ಭಗವಂತನು ಗೀತೆಯಲ್ಲಿ ಅಪ್ಪಣೆ ಕೊಡಿಸಿರುತ್ತಾನೆ. ಆದ್ದರಿಂದ ಈ ಆತ್ಮಾನುಭವ ಒಂದೇ ನಿಜವಾಗಿ ಇರುತ್ತದೆ ಎಂದು ಹಗ್ಗದಲ್ಲಿ ಹಾವು, ನೀರಿನ ಕೋಡಿ, ನೆಲದ ಬಿರುಕು ಮುಂತಾದ ವಿಕಲ್ಪಗಳು ತೋರಿದಂತೆ ಈ ಆತ್ಮನಲ್ಲಿಯೇ ಆತ್ಮನಲ್ಲಿಯೇ ಈ ಅವಸ್ಥೆಗಳೆಂಬ ವಿಕಲ್ಪಗಳು ತೋರುತ್ತಲೂ ಹಾರುತ್ತಲೂ ಇರುವವೆಂಬ ಭ್ರಾಂತಿಯಾಗಿರುವುದೆಂದು ನಿಶ್ಚಯಿಸಬೇಕು. ಅವಸ್ಥೆಗಳ ಸಾರವೇ ಈ ಅನುಭವ ರೂಪನಾದ ಆತ್ಮನು. ಗೌಡಪಾದರು ಹೇಳಿರುವಂತೆ ಅನಾದಿಮಾಯೆಯ ಸುಪ್ತೋ ಯದಾ ಜೀವ ಪ್ರಬುದ್ಧತೆ ಅಜಮ ನಿದ್ರಮ ಸ್ವಪ್ನ ಅದ್ವೈತಂ ಬುದ್ಧ್ಯತೆ ತದಾ. ಜನರೆಲ್ಲರೂ ಅನಾದಿಯಾದ ಮಾಯಾ ಸ್ವಪ್ನದಲ್ಲಿರುತ್ತಾರೆ. ಅವರಿಗೆ ಜಾಗೃತ್ ಸ್ವಪ್ನ ಸುಷುಪ್ತಿಗಳೆಂಬ ಕನಸಿನ ತೋರಿಕೆಯು ಸಂತತವಾಗಿರುವುದೆಂಬ ಭಾವನೆ ಇದೆ. ಎಚ್ಚರ ಕನಸುಗಳೆಂಬ ಸ್ವಪ್ನ, ಗಾಢ ನಿದ್ರೆ ಎಂಬ ಸುಷುಪ್ತಿ, ಸ್ವಪ್ನವೆಂದರೆ ಏನಾದರೊಂದು ಇದ್ದಂತೆ ತಪ್ಪಾಗಿ ಕಾಣುತ್ತಿರುವುದು, ಸುಷುಪ್ತಿ ಎಂದರೆ ಏನೂ ತೋರುವುದಿಲ್ಲವೆಂಬ ಅಜ್ಞಾನ, ಇವುಗಳು ಜನರನ್ನು ಕಾಡುತ್ತಿರುವವು. ಯಾವಾಗ ಶಾಸ್ತ್ರದ ಮತ್ತು ಸದ್ಗುರುವಿನ ಬೋಧೆಯಿಂದ ಈ ಅವಸ್ಥೆಗಳು ವಿಕಲ್ಪ ಮಾತ್ರವೆಂದು ಅಥವಾ ಅವುಗಳು ತನ್ನ ಸ್ವರೂಪವಾದ ಕೂಟಸ್ಥಾನುಭವ ಮಾತ್ರವೆಂದು ಮನದಟ್ಟಾಗುವುದೋ, ಆಗ ಈ ಕನಸು ಹಾರಿ ಹೋಗಿ ನಾನು ನಿರ್ವಿಕಲ್ಪವಾದ ಅದ್ವಿತೀಯನಾತ್ಮನೇ ಎಂಬ ಅರಿವಿನ ಎಚ್ಚರವಾಗುವುದು. ಹೀಗಾದರೆ ಈ ಅನುಭವವನ್ನು ಆತ್ಮನು ಎಂದಾದರೂ ಕರೆಯಬಹುದಲ್ಲವೇ ಎಂಬ ಶಂಕೆಯೊಂದು ಎದ್ದುಕೊಳ್ಳಬಹುದು. ಆತ್ಮನು ನಾನು, ಸತ್ಯಸ್ವರೂಪನು ನಾನು ಎಂದರೆ ಅನಾತ್ಮನಲ್ಲ, ಹುಸಿ ತೋರಿಕೆಯಲ್ಲ ಎಂದಂತೆ ಆಗುತ್ತದೆ. ಆದರೆ ಆತ್ಮ, ಅನಾತ್ಮ, ಸತ್ಯ, ಹುಸಿ ಎಂಬ ಪರಸ್ಪರ ಪ್ರತಿದ್ವಂದಿಯಾದ ವಿಕಲ್ಪಗಳಾದರೂ ಈ ಕೂಟಸ್ಥಾನುಭವಕ್ಕಿಂತ ಬೇರೆಯಾಗಿ ಎಲ್ಲಿರುತ್ತವೆ? ಅನುಭವ ರೂಪವಾದ ಈ ಪರಮಾರ್ಥವನ್ನು ಸಾಕ್ಷಿ, ನೇರಾಗಿ ನೋಡುವಾತನು ಎಂದೂ ವೇದಾಂತದಲ್ಲಿ ಕರೆದಿರುವುದುಂಟು. ಆದರೆ ಇದು ಸಾಕ್ಷ್ಯವಾದ ಅನಾತ್ಮದ ಅಪೇಕ್ಷೆಯಿಂದ ಇಟ್ಟುಕೊಂಡಿರುವ ಅಧ್ಯಾರೋಪದ ಕಲ್ಪನೆಯೇ ಹೊರತು ನಿಜವಾಗಿ ಆತ್ಮನನ್ನು ಸಾಕ್ಷಿ ಎನ್ನುವುದಕ್ಕೆ ಬರುವ ಹಾಗಿಲ್ಲ. ಸಾಕ್ಷಿ ಸಾಕ್ಷ್ಯ ಎರಡನ್ನೂ ತನ್ನೊಳಗೆ ಅಡಕ ಮಾಡಿಕೊಂಡಿರುವ ತತ್ವವಿದು ಎಂಬ ಅಭಿಪ್ರಾಯದಿಂದಲೂ ಇದಕ್ಕೆ ಯಾವ ದೇಶ ಕಾಲ ವಸ್ತುಗಳ ಪರಿಚ್ಛೇದಗಳೂ ಇಲ್ಲವೆಂಬ ಅಭಿಪ್ರಾಯದಿಂದಲೂ ಇದನ್ನು ಶ್ರುತಿಯಲ್ಲಿ ಬ್ರಹ್ಮವೆಂದು ಕರೆದಿರುವುದುಂಟು. ಅದು ಅಧ್ಯಾರೋಪ ದೃಷ್ಟಿಯಿಂದಲೇ. ಏಕೆಂದರೆ ಬ್ರಹ್ಮ ಎಂದರೆ ಅಲ್ಪವಲ್ಲ, ಪರಿಚ್ಛಿನ್ನವಲ್ಲ ಎಂದು ಅಭಿಪ್ರಾಯ. ಅಲ್ಪವಾದ ಮತ್ತೊಂದು ಇಲ್ಲದಿರುವಾಗ ಇದನ್ನು ಬ್ರಹ್ಮ ಎಂದಾದರೂ ಹೇಗೆ ಕರೆಯಬಹುದು? ಆದ್ದರಿಂದ ಬ್ರಹ್ಮ ಎಂಬ ಹೆಸರು ತತ್ವದ ನಿಜವನ್ನು ತಿಳಿಸುವುದಕ್ಕೆ ಸಾಕಾಗದ ಶಬ್ದವು. ಈಗ ಇನ್ನೊಂದು ತತ್ವ ನಿರ್ದೇಶದ ಪ್ರಕಾರವನ್ನು ವಿಮರ್ಶೆ ಮಾಡಿ ಈ ವಿಚಾರವನ್ನು ಉಪಸಂಹಾರ ಮಾಡಬಹುದು. ಬ್ರಹ್ಮದಲ್ಲಿ ಯಾವ ವಿಶೇಷವೂ ಇಲ್ಲವಷ್ಟೇ. ಅದು ದ್ರವ್ಯವಲ್ಲ, ಜಾತಿಯಲ್ಲ, ಗುಣವಲ್ಲ, ಅದಕ್ಕೆ ಯಾವದರ ಸಂಬಂಧವೂ ಇಲ್ಲ ಎಂಬುದನ್ನು ತಿಳಿದುಕೊಡುವುದಕ್ಕೆಂದು ಇದನ್ನು ಒಂದು ಶ್ರುತಿಯಲ್ಲಿ ಅಥಾತ ಆದೇಶೋ ನೇತಿ ನೇತಿ, ಇನ್ನು ಬ್ರಹ್ಮದ ನಿಜವಾದ ಸ್ವರೂಪದ ಉಪದೇಶವನ್ನು ಮಾಡಲಾಗುವುದು, ನೇತಿ ನೇತಿ ಇದಲ್ಲ ಇದಲ್ಲ ಎಂಬುದೇ ಇದರ ನಿರ್ದೇಶವು ಎಂದು ಆ ಶ್ರುತಿಯ ಅರ್ಥ. ಏಷ ನೇತಿ ನೇತ್ಯಾತ್ಮ, ಇದನ್ನು ನೇತಿ ನೇತಿ ಎಂಬ ಆತ್ಮನು ಎಂದು ಉಪನಿಷತ್ತಿನಲ್ಲಿ
ಮತ್ತೆ ಮತ್ತೆ ಆತ್ಮನನ್ನು ವರ್ಣಿಸಿದೆ. ಆ ವರ್ಣನೆಯೇನೋ ಒಂದು ದೃಷ್ಟಿಯಿಂದ ಸರಿಯಾದದ್ದೇ, ಏಕೆಂದರೆ ನಾವು ಏನೆಂದು ಕಲ್ಪಿಸಿದರೂ ಆತ್ಮನಲ್ಲಿಲ್ಲದ್ದನ್ನು ಹೇಳಿದಂತೆ ಆಗುತ್ತದೆ. ಆದ್ದರಿಂದ ಇದಲ್ಲ ಇದಲ್ಲ ಎಂದರೆ ಏನನ್ನೂ ಕಲ್ಪಿಸಿದರೂ ಅದು ಬ್ರಹ್ಮವಲ್ಲವೆಂದೇ ತಿಳಿಸುವುದು ಬ್ರಹ್ಮಸ್ವರೂಪ ವರ್ಣನೆಗೆ ಒಂದು ಉತ್ತಮವಾದ ಉಪಾಯವೇ ಸರಿ. ಆದರೆ ಇಲ್ಲಿಯೂ ಒಂದು ಸೂಕ್ಷ್ಮ ವಿಚಾರವಿದೆ. ಇದಲ್ಲ ಎನ್ನುವಾಗ ಇದು ಎಂಬುದು ಇರುವುದೆಂತ ಭಾವಿಸಿಯೇ ಅಲ್ಲವೇ ನಾವು ಅಲ್ಲಗಳೆಯುವುದು. ಆದರೆ ನಿರ್ವಿಶೇಷವಾದ ಈ ಬ್ರಹ್ಮಾತ್ಮ ವಸ್ತುವಿಗಿಂತ ಬೇರೆ ಏನು ತಾನೇ ಇದೆ? ಆದ್ದರಿಂದ ಹೀಗೆ ನೋಡಿದಾಗ ಈ ಕಟ್ಟಕಡೆಯ ನಿರ್ದೇಶವೂ ಕೂಡ ಸ್ವಲ್ಪ ಸಾಲದೆಂದೇ ಹೇಳಬೇಕಾಗುತ್ತದೆ. ಈ ತತ್ವದ ಸ್ವರೂಪವನ್ನು ನಮಗೆ ಹೇಗಾದರೂ ತಿಳಿಸಿಕೊಡಬೇಕೆಂದು ನಾವು ಇದನ್ನು ಕೂಟಸ್ಥಾನುಭವ ಎಂದು ಕರೆದಿದ್ದೇವಾದರೂ ಅನುಭಾವ್ಯವಿಲ್ಲದೆ ವ್ಯವಹಾರದಲ್ಲಿ ಅನುಭವವೆಂಬುದು ಇರುವಂತಿಲ್ಲವಾದ್ದರಿಂದ ಅನುಭವವೆಂಬ ಶಬ್ದಕ್ಕೂ ಅದು ತಕ್ಕದ್ದಲ್ಲ. ಆದ್ದರಿಂದ ಅವಸ್ಥಾತ್ರೆಯ ವಿಚಾರ ರೂಪವಾದ ತರ್ಕಕ್ಕಿಂತಲೂ ಸುಮ್ಮನೆ ನಮ್ಮ ಆ ಸ್ವರೂಪದ ಅನುಸಂಧಾನದಲ್ಲಿಯೇ ನೆಲೆ ನಿಂತರೆ ಆಗ ಅದೇ ಆತ್ಮಾನುಭವ ರೂಪವಾಗುತ್ತದೆ. ಇದನ್ನು ಆಚಾರ್ಯರು ಸೂತ್ರ ಭಾಷ್ಯದಲ್ಲಿ ಹೀಗೆ ತಿಳಿಸಿರುತ್ತಾರೆ. ಭಾಷ್ಕಲಿಯು ಬಾಧ್ವನನ್ನು ಕುರಿತು ಈ ತತ್ವವನ್ನು ಹೇಳಿದೆಂದು ಕೇಳಿದಾಗ ಆ ವಚನದಿಂದಲೇ ಹೇಳಿದನು, ಅವಚನದಿಂದಲೇ ಹೇಳಿದನೆಂದು ಶ್ರುತಿಯಲ್ಲಿದೆ. ಎರಡು ಮೂರು ಬಾರಿ ಕೇಳಿದ ಮೇಲೂ ಬಾಧ್ವನು ಸುಮ್ಮನೆ ಇರುತ್ತಿದ್ದನು. ಕೊನೆಗೆ ಹೇಳುತ್ತಿದ್ದೇವಲ್ಲಯ್ಯ, ನಿನಗೇ ತಿಳಿಯದೇ ಇದೆ, ಆತ್ಮನು ಉಪಶಾಂತನಾಗಿರುತ್ತಾನೆ ಎಂದನಂತೆ. ಆತ್ಮಸ್ವರೂಪವನ್ನು ಹೇಗೆ ಹೇಳಿದರೂ ನ್ಯೂನತೆ ಇದ್ದೇ ಇರುತ್ತದೆ. ಆತ್ಮನು ನಿಷ್ಕಲನು, ನಿಷ್ಕ್ರಿಯನು, ಶಾಂತನೂ ಆಗಿರುವುದರಿಂದ ಆತ್ಮನಲ್ಲಿ ನೆಲೆ ನಿಲ್ಲುವುದೊಂದೇ ಆತ್ಮನನ್ನು ತಿಳಿಯುವ ಮತ್ತು ತಿಳಿಸುವ ದಾರಿ ಎಂದು ಸಿದ್ಧವಾಗುತ್ತದೆ. ಅವಸ್ಥಾತ್ರೆಯ ವಿಚಾರವನ್ನು ನಾನು ಅತಿ ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಿರುತ್ತೇನೆ. ಇದರ ವಿವರಣೆಯನ್ನು ಪರಮಾರ್ಥ ಚಿಂತಾಮಣಿ ಎಂಬ ಗ್ರಂಥದಿಂದ ತಿಳಿದುಕೊಳ್ಳಬಹುದು. ಅದನ್ನು ಓದಿ ಮನಸ್ಸಿನಲ್ಲಿಯೇ ಮೆಲುಕು ಹಾಕಿದ ಮೇಲೆ ಈಗ ವರ್ಣಿಸಿರುವ ಸ್ವರೂಪವು ಪರಮಾರ್ಥವೋ ಅಲ್ಲವೋ, ಅದು ಹೀಗೆಯೇ ಇದೆಯೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಕೇಳಿಕೊಳ್ಳಿರಿ. ಅದು ಅನುಭವಕ್ಕೇ ವೇದ್ಯವಾಗಿರುವುದರಿಂದ ಹೇಳತಕ್ಕದ್ದಾಗಲಿ ಆಗ ಉಳಿದಿರುವುದಿಲ್ಲ. ಸಾಕಾಗುತ್ತೆ.